ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಆಮೇಲೆ ಕಥೆಗೆ ಪ್ರಾಮುಖ್ಯತೆ ಕೊಡೋದು ಮುಖ್ಯನೇ, ಆದರೆ ಅದು ಸಿನಿಮಾ ವೃತ್ತದಲ್ಲಿ ಬರಬೇಕಂದ್ರೆ ಅದು ಅದಕ್ಕೆ ಆದಂಥ ಪ್ರಯತ್ನಗಳು ತುಂಬ ಇದೆ. ಆಮೇಲೆ ಆ ಪ್ರಯತ್ನಗಳ ಹಿಂದೆ ನಮ್ಮ ರಾಮಯ್ಯ ಸರ್ ಆಗಿರ್ಬೋದು ಹಾಗೂ ನಮ್ಮ ಇಡೀ ತಂಡ ಆಗಿರ್ಬೋದು ಶ್ರಮಿಸಿದೆ. ಮತ್ತು ಈ ಈ ಕೋಲಾರದ ಜನತೆ ಈ ಸಿನಿಮಾಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹ ಏನಿದೆ, ಆ ಪ್ರೋತ್ಸಾಹಕ್ಕೆ ಈ ಸಿನಿಮಾ ಮೋಸ ಮಾಡಲ್ಲ. ಪ್ರತಿಯೊಬ್ಬರ ಈ ಸಿನಿಮಾ ಬಂದಾಗ ಅವರು ನೆನೆಸ್ಕೊಳ್ತಾರಲ್ಲ, ನಾವು ಈ ತಂಡಕ್ಕೆ ಏನೇನು ಮಾಡಿದ್ರಿ ಅಂತ, ಅಷ್ಟು ಖುಷಿ ಆ ಸಿನಿಮಾ ಕೊಡುತ್ತೆ ಅಂತ ನಂಬಿಕೆ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಮಗದಮ್ಮ ಇಡೀ ಕೋಲಾರದ ಜನತೆಗೂ ಹಾಗೂ ರಾಮಯ್ಯ ಸರ್ ಇಡೀ ತಂಡಕ್ಕೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕ್ವಾರಂಟೈನ್ ಆಗ್ಬೋದು, ಕಿಂಕಿಡುತ್ತ ಆಗ್ಬೋದು, ಅಥವಾ ನಮ್ಮ ನೆರದಲ್ಲಿ ಅದನ್ನು ಪ್ರಯತ್ನ ಮಾಡ್ತಿರೋಂಥ ಕಮ್ಮಟ್ಟಿಪಾದ ಮೂಲಕ ಪ್ರಯತ್ನ ಮಾಡ್ತಿರೋಂಥ ಬಳಗ ಆಗ್ಬೋದು, ಅವರೆಲ್ಲರೂ ಕೂಡ ಕಾಲಕಾಲಕ್ಕೆ ತಮ್ಮ ಹಿಂಸೆಯ ರೂಪಕವನ್ನು ಬೇರೆ ಬೇರೆ ರೂಪಗಳಲ್ಲಿ ಕಂಡರು. ಒಂದು ವೆಟ್ರಿಮಾರನ್ ಮದ್ರಾಸಲ್ಲಿ ಕೇರಂ ಕಾಯನ್ ಮೂಲಕ ಕಂಡುಕೊಂಡ, ಇನ್ನೊಬ್ಬರು ಗಾಲ್ಫ್ ಚೆಂಡಿನ ಮೂಲಕ ಕಂಡುಕೊಂಡ್ರು, ಹಾಗೆಯೇ ಕನ್ನಡದಲ್ಲಿ ಲಾಂಗೋ ಮಚ್ಚುಗಳ ಮೂಲಕ ಕಂಡುಕೊಳ್ತಾ ಇದ್ದಾರೆ. ಅದು ಭಾಳ ದೊಡ್ಡ ಟ್ರೆಂಡ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ನೆಲಕ್ಕೆ ನಿಜವಾಗೂ ಕೂಡ ಒಂದು ಟೊಮೆಟೊ ಮೂಲಕ ಹಿಂಸೆಯನ್ನು ತೋರಿಸೋದಿದೆಯಲ್ಲ, ಅದು ಈ ಕಾಲದ ವ್ಯಾಖ್ಯಾನ ಆಗುತ್ತೆ, ಅದು ಪೋಸ್ಟ್ ಮಾಡರ್ನಿಸ್ಟ್ ವ್ಯಾಖ್ಯಾನ ಆಗುತ್ತೆ, ಅದು ಕೇವಲ ಸಿನಿಮಾ ಕಥೆಯಾಗಿರದೆ ಸಮಸ್ತ ವಿಶ್ವ ವಾಣಿಜ್ಯ ನಡೀತಾ ಇರೋಂಥ ನಡಿಗೆಯನ್ನು ಈ ಗಳಿಗೆ ಚರಿತ್ರೆಯಲ್ಲಿ ಹಿಡಿಯುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಅಂಥ ಒಂದು ಪ್ರಯತ್ನ ಕಲರ್ ಆಫ್ ಟೊಮೆಟೊ. ಈ ಕಲರ್ ಆಫ್ ಟೊಮೆಟೊ ನನ್ನದಲ್ಲ, ಈ ನೆಲ ಕೊಟ್ಟಿರೋ ಟೈಟಲ್ಲು. ಈ ನೆಲ ಕೊಟ್ಟಿರುವಂಥ ಟೊಮೆಟೊದಕ್ಕೆ ಅದು ಸಾಕ್ಷಿಯಾಗಿ ನಮ್ಮ ಪ್ರಿಯರು ಇಲ್ಲೇ ಇದ್ದಾರೆ. ನಮ್ಮ ಏಷ್ಯಾದಲ್ಲೇ ಭಾಳ ದೊಡ್ಡ ಅರಬ್ ಗೋಲ್ಡ್ ಅಂದ್ಕೊಂಡಿರುವಂಥ ಇದು ಭವಿಷ್ಯದಲ್ಲಿ ಎಂಥ ಕ್ರೌರ್ಯವನ್ನು ಒಳಗೊಂಡಿರ್ತದೆ ಇದು, ಮತ್ತು ಸಂಸ್ಕೃತಿಯ ಔನ್ನತಿಯನ್ನು ಒಂದು ಟೊಮೆಟೊ ಮೂಲಕ ಹೇಗೆ ಹೇಳ್ಬಿಡ್ತು ಅನ್ನೋದಕ್ಕೋಸ್ಕರ ಇರುವಂಥ ಕತೆ ಇದು. ಈ ಕಥೆಯನ್ನು ಅವ್ರು ಬಂದರು, ಬರೀ ಟೈಟಲ್ ಮಾತ್ರ ಹೇಳಿದೆ, ಅವ್ರು ಬೇರೆ ಉದ್ದೇಶಕ್ಕೆ ಬಂದಿದ್ದರು, ಇದನ್ನೇ ಬರ್ಕೊಡಿ ಅಂತಂದರು. ಅದು ಬರಿತಾ 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 ಒಂದು ವರ್ಷಗಳ ಕಾಲದ ಜರ್ನಿ ಈಗ ಮೂರು ಕತೆಗಳಾಗಿ ಬದಲಾಗಿದೆ. ಈಗ ನೀವು ನೋಡ್ತಾ ಇರೋ ಟೊಮೆಟೊ ಒಂದು ಕತೆ, ಇನ್ನೆರಡು ಕತೆಗಳು ನನ್ನ ತಲೆಯಲ್ಲಿ ಆಗಲೇ ಅಚ್ಚೊತ್ತಿದ್ದಾವೆ. ಇನ್ನೆರಡು ಟೊಮೆಟೊ ಒನ್ ಆ್ಯಂಡ್ ಟೂ, ಟೂ ಆ್ಯಂಡ್ ತ್ರೀ ಬೇರೆ ಹೆಸರುಗಳು. ಅದರಿಂದಾಗಿ ಈ ಟೊಮೆಟೊ ಮೂಲಕ ಈ ನೆಲದ ಪ್ರತಿಭೆಗಳು ಏನೇನಿದ್ದಾವೋ ಆದಷ್ಟೂ ಆ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಭಾಳ ದೊಡ್ಡ ರೀತಿಯಲ್ಲಿ ನಾನು ನಂಬ್ಕೊಂಡಿದ್ದೆ. ಅದರಲ್ಲಿ ನಮ್ಮ ನೆಲದ ನಿಜವಾದ ಪ್ರತಿಭೆ ಆಗಿರುವಂಥ ನಮ್ಮ ನಾರಾಯಣ ಸ್ವಾಮಿಗೆ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಈ ಫಿಲ್ಮಲ್ಲಿ ಬರಪ್ಪ ನಾರಾಯಣ ಸ್ವಾಮಿ ಆ್ಯಕ್ಚುಲಿ ನಾರಾಯಣ ಸ್ವಾಮಿಗೆ ಸಿಗಬೇಕಾಗಿದ್ದಂಥ ಒಂದು ದೊಡ್ಡ ಪಾತ್ರ ಕೈ ತಪ್ಪಿದೆ. ಅದು ನಿಜಕ್ಕೂ ಕೂಡ ನಾನು ಅವನನ್ನು ಮನಸ್ಸಲ್ಲಿ ಇಟ್ಕೊಂಡು ಬಂದಿರುವಂಥ ಪಾತ್ರ ಅದು. ಅದರಿಂದ ಅಲ್ಲಾಗಿರುವಂಥ ಅನ್ಯಾಯವನ್ನು ಅಥವಾ ನಿಮ್ಮ ಆಯ್ಕೆಯನ್ನು ನಿಮ್ಮ ನ್ಯಾಯಬದ್ಧಗೊಳಿಸ್ಕೋಬೇಕು, ಇನ್ನೊಂದು ನ್ಯಾಯಬದ್ಧವಾದಂಥ ಇದನ್ನು ಕೊಡೋದ್ರ ಮೂಲಕ ಅಂತೇಳಿ ನಾರಾಯಣ ಸ್ವಾಮಿ ಒಂದು ಹಾಡಾಡಬೇಕು ಅಂತ ಇಲ್ಲಿ ಸೇರಿರೋ ನಾವೆಲ್ಲ ಕೂಡ ಈ ನೆಲದಲ್ಲಿ ಹೊಸ ಅಧ್ಯಾಯವನ್ನು ನಿರ್ಮಾಣ ಮಾಡೋದ್ರು. ಮತ್ತು ಕುಮಾರ್ ಅವರು ಅವ್ರಿಗೆ ಈ ನೆಲಕ್ಕೆ ಬಂದರು, ಅವರು ಈ ನೆಲನೇ ಅವ್ರಿಗೆ ಇದನ್ನು ಕೊಟ್ಟಿದೆ ಟೊಮೆಟೊನ. ನಾನಲ್ಲ, ಬರೀ ನಾನು ನಿಮಿತ್ತ ಮಾತ್ರ. ಹೆಂಗೆ ಗಣಪತಿ ಬರೆಯುವಾಗ ವ್ಯಾಸ ಹೇಳೋದನ್ನು ಬರ್ಕೊಳ್ಳೋಕ್ಕಾದ್ನು, ಹಂಗೆ ಈ ನೆಲ ಹೇಳಿದ್ದನ್ನು ನಾನು ಬರೆದಿದ್ದೀನಿ ಅಷ್ಟೇ. ಸೊ ಇನ್ನು ಮುಂದೆ ನಾವು ಮಾಲಿವುಡ್ ಇರ್ಬೋದು ಏನೇನೋ ಹೇಳ್ತಾರೆ, ಟೊಮೆಟೊ ಮೂಲಕ ಒಂದು ಸ್ಯಾಂಡಲ್ವುಡ್ನ ಇನ್ನೊಂದು ರೂಪನ ಯಾಕೆ ನೋಡ್ಬಾರ್ದು? ಫಿಲ್ಮ್ ಸಿಟಿಗೆ ಎಲ್ಲ ನಾವು ನೋಡ್ತಾ ಇದ್ದೀವಿ, ಏನು ಮಾಡ್ತಿರುವಂಥ ಜಾಗ ಫಿಲ್ಮ್ ಸಿಟಿಗೆ. ಕರ್ನಾಟಕದಲ್ಲೇನು ಇಲ್ಲ, ಆದರೆ ಅದು ಇಚ್ಛಾಶಕ್ತಿ ಇರ್ಬೇಕು. ಎಲ್ಲ ಕಲಾವಿದರನ್ನು ಕೂಡ ನೀವು ಇದರಲ್ಲಿ ಅವಕಾಶ ಕೊಡ್ತಾ ಇದ್ದು ಭಾಳ ಸಂತೋಷ. ಇನ್ನಷ್ಟು ಕಲಾವಿದರನ್ನು ನೀವು ತಯಾರು ಮಾಡುತ್ತಾ ಇರಬೇಕು. ಮತ್ತು ಇದಕ್ಕೆ ನಿಲ್ಲಬಾರ್ದು ಟೊಮೆಟೊ ಜರ್ನಿ, ಇದು ಪ್ರಪಂಚಕ್ಕೆ ಹೋಗುವಂಥ ಜರ್ನಿ. ಯಾಕೆಂತಂದರೆ ಅವ್ರು ಪ್ರಪಂಚಕ್ಕೆ ಕಳಿಸ್ಕೊಟ್ಟಿದ್ದಾರೆ ಟೊಮೆಟೊನ. ಅದು ಹೋದ ಕಡೆಗೆಲ್ಲ ನಾವು ಕೂಡ ಒಂದು ಸಿನಿಮಾನ ಕೂಡ ಕಳಿಸ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಲೋಕಲ್ ವೆರೈಟಿ ಬೇಕಲ್ಲ, ತಕಾಡಿ ಬೇಕಲ್ಲ, 250 ವೆರೈಟಿ ಇತ್ತು ಟೊಮೆಟೊ. ಈ ಕೃಷಿ ಟೊಮೆಟೊ ಕೃಷಿ ಬಂದಾದಮೇಲೆ ನಾಲ್ಕೈದು ಐದಾರು ಬಿಟ್ಟರೆ ಬೇರೆ ತಳಿಗಳ ಹೆಸರೇ ಗೊತ್ತಿಲ್ಲ ನಮ್ಮ ನೆಲದಲ್ಲಿ. 150 ತಳಿಗಳೇನಾಗ್ತದೆ. ಅದರಿಂದಾಗಿ ಇದು ಕಲೆ ಸಿನಿಮಾ ಮಾತ್ರ ಅಲ್ಲ, ಒಂದು ಸಮಷ್ಟಿ ನೆನಪುಗಳನ್ನು ಮತ್ತೆ ಮರುರೂಪಿಸುವಂಥ ಒಂದು ಆಂದೋಲನ ಕೂಡ ಹೌದು ಅಂತ ಹೇಳ್ತಾ, ಇಷ್ಟೆಲ್ಲಕ್ಕೂ ಕಾರಣರಾಗಿರುವಂಥ ನಮ್ಮ ತಾಯಿ ಲೋಕೇಶ್, ಅದಕ್ಕೂ ನೀರಾಗಿ ರಾಮಕೃಷ್ಣ ಬೀಳ್ತೂರು, ಈ ಎಲ್ಲ ಕಾರಣ ರಾಮಕೃಷ್ಣ ಕತೆ ನೋಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲ ನೆರೆದಿರೋರು ಯಾರಿದ್ದೀರಿ, ನಾವೇ ಸೇರಿದರೆ ಅದ್ಭುತವಾದಂಥ ನಡೆಗಳನ್ನು ನಡಿಬೋದು. ಸಿನಿಮಾ ಅಂತಂದರೆ ಹಿಂದಿನ ರೀತಿಯಲ್ಲಿಲ್ಲ, ಇವತ್ತು ಭಾಳ ದೊಡ್ಡ ದುಡ್ಡಿರೋರು ಮಾತ್ರ ಸಿನಿಮಾ ಮಾಡ್ಬೋದು ಅಂತ ಒಂದು ದೊಡ್ಡ ಸಂಸ್ಥೆ ಇರೋದೆಲ್ಲ ಸುಳ್ಳಾಗಿದೆ. ಸಣ್ಣ ಸಣ್ಣ ಪ್ರಮಾಣದಲ್ಲೂ ಕೂಡ ಇವತ್ತು ಚಿತ್ರ ಮಾಡುವಂಥವ್ರು ಉಟ್ಕೊಂಡಿದ್ದಾರೆ. 10 ಜನ ಸಿನಿಮಾ ಮಾಡ್ತಿರ್ತಾರೆ ಎಲ್ಲರೂ ನೋಡಿ. ಈಗ ಬರೀ ಸಿನಿಮಾ ಕೃಷಿ ನಡೀತಾರಂಥ ಕಾಲ, ಇದರಲ್ಲಿ ಟೊಮೆಟೊ ಕೃಷಿ ನಿಜವಾದ ಬೆಲೆ ಸಿಗಲಿ ಅಂತ ಹೇಳ್ತಾ, ಬೀದಿಗೆ ಬೀಳೋ ಕಾಲವನ್ನು ಇನ್ನೊಂದು ಸಿನಿಮಾದಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳ್ತಾ
ಇಷ್ಟೆಲ್ಲಕ್ಕೂ ಕಾರಣರಾದಂಥ ಈ ನೆಲೆಯಲ್ಲಿ ಮುಖ್ಯವಾಗಿ ಕುಮಾರ್ ಅವರ ಆಸೆಯ ಮೇರೆಗೆ ವೆಂಕಟರಮಣ ಸ್ವಾಮಿ ಗುಡಿಯಲ್ಲಿ ಇವತ್ತು ಒಂದು ಮುಹೂರ್ತ ಆಗಿದೆ. ಯಾವ ಸಂಕಟಗಳು ಇರಲ್ಲ ಈ ಮುಂದೆ ಅಂತ ಹೇಳ್ತಾ ನನಗೆ ಇಷ್ಟೆಲ್ಲ ಒಂದು ಕಥೆಯಾಗಿ ಮುಂದೆ ನಿಲ್ಲೋದಕ್ಕೆ ಕಾರಣ ಆದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತುಗಳು. ಟೊಮೊಟೊ ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಿ ಎಂ ಶ್ರೀನಾಥ್ ಸರ್ ಭಾರತಕ್ಕೆ ತುಂಬ ದೊಡ್ಡ ಹೆಚ್ಚಿನ ಟೊಮೊಟೊ ಬೆಳೆನ ಬೆಳೆದು ತುಂಬ ದೊಡ್ಡ ಮಟ್ಟದ ಒಬ್ಬ ಬೆಳೆಗಾರರು ಮತ್ತು ಮಾರಾಟಗಾರರು ಮತ್ತು ಒಬ್ಬ ಅದ್ಭುತ ಸಮಾಜ ಸೇವಕರು ಸಮಾಜ ಸೇವಕರಾಗಿದ್ದಾರೆ. ಅವರೆಲ್ಲ ಮುಂದಿನ ಕಾರ್ಯಗಳಿಗೂ ನಮ್ಮ ಇಡೀ ತಂಡದಿಂದ ಒಂದು ಅಭಿನಂದನೆಗಳು ಮತ್ತು ಶುಭಾಶಯಗಳು. ಸರ್ ಒಂದು ಎರಡು ಮಾತುಗಳನ್ನು ಶುಭಾಶಯಗಳನ್ನು ಹೇಳಿದ್ರಿ ದಯವಿಟ್ಟು ಮುಂದೆ ಬನ್ನಿ ಸರ್ ಮುಂದೆ ಶ್ರೀನಾಥ್ ಸರ್ ಬನ್ನಿ ಬನ್ನಿ ಮುಂದೆ ಬನ್ನಿ ಸರ್ ದ ಕಲರ್ ಆಫ್ ಟೊಮೆಟೊ ಈ ನಾಮಾಂಕಿತದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಕಾರ್ಯಕ್ರಮ. ಪ್ರಾರಂಭಿಕ ಹಂತದಲ್ಲಿ ಶುಭ ಕೋರ್ಲಿಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲರ ನೆಚ್ಚಿನ ಮತ್ತು ಕೋಲಾರದ ಜ್ಞಾನ ಇದೇ ಕರೀಲೇ ಇರ್ತದ್ದು ಜ್ಞಾನ ಭಂಡಾರನೇ ಇರ್ತಕ್ಕಂಥ ಒಂದು ರಾಮಣ್ಣರು ಹಾಗೆ ರಜನಿಯರು ಮತ್ತು ಆತ್ಮೀಯರಾದಂಥ ಅಚ್ಚಡಿ ಶ್ರೀನಿವಾಸರು ರಾಜಣ್ಣರು ಹಾಗೆ ಮಮತಾದೇವಿ ಮೇಡಮರು ನಟ ನಟಿಯರು ಚಿತ್ರದ ಅನೇಕ ತಂಡದ ಪ್ರಮುಖರು ನಾವು ನನ್ನೆಲ್ಲರ ಆತ್ಮೀಯ ಮಿತ್ರರು ಏನು ಆ ಟೇಟ್ ಕೊಟ್ಟಿದ್ರಿ ಅದು ಕೋಲಾರದ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಕಲರ್ ಆಫ್ ರೇಟ್ ಅನ್ನೋದು ನೈಸರ್ಗಿಕವಾಗಿ ಟೊಮೆಟೊಗೆ ದೈವತ್ವವಾಗಿ ಬಂದಿರತಕ್ಕಂಥ ಪ್ರಕೃತಿ ನೀಡಿರ್ತಕ್ಕಂಥ ಒಂದು ಬಣ್ಣ. ಆ ಬಣ್ಣನ ನಾವು ಆಧುನಿಕ ಕಾಲದಲ್ಲಿ ಅದಕ್ಕೆ ಆದಂಥ ಒಂದು ರೂಪುರೇಷಗಳು ಮತ್ತು ಅರ್ಥ ಕೊಟ್ಟು ಹೋಗ್ತಾ ಆಯಿತು. ರಾಮಣ್ಣವ್ರು ಹೇಳಿದರೆ ಸೌರ್ಯ ಮತ್ತು ಆರಿತಿ ಅದು ನೈಸರ್ಗಿಕವಾದ ಬಣ್ಣನ ನಾವು ಆರಿತಿ ಕೊಟ್ಕೊಳ್ಳೋದ್ರ ಜೊತೆಗೆ ಅದನ್ನು ಒಂದು ಶಾಂತಿ ರೂಪ ಮತ್ತು ರೈತರಿಗೆ ಒಂದು ಬದುಕಟ್ಟಿಕೊಟ್ಟಂಥ ಒಂದು ಪದಾರ್ಥ ಅಂತ ಹೇಳ್ತಾ ಅದನ್ನು ಆ ಒಂದು ಪದಾರ್ಥ ಇಡೀ ದೇಶದಲ್ಲೇ ಅತಿ ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಉತ್ಪನ್ನ ಅದು ಭಾರತದಲ್ಲಿ ವಿಶೇಷ. ಹೆಚ್ಚು ಅದನ್ನು ಯಾವ ಮಟ್ಟಕ್ಕೆ ಅಂದರೆ ಬಡವ ತುಂಬ ಕಡು ಬಡವ ರಸ ಕೊಡಿಸ್ತಕ್ಕಂಥ ಟೊಮೆಟೊ ಇದು ಅತಿ ಹೆಚ್ಚು ಶ್ರೀಮಂತ ಪಿಜ್ಜಾ ವರ್ಗ ಅಂದರೆ ಪ್ರತಿಯೊಬ್ಬ ನಾಗರಿಕನೂ ಭಾರತ ಪ್ರಜೆ ಬಳಸ್ತಾ ಇದ್ದಾರೆ. ಅಂಥ ಒಂದು ಉತ್ತಮವಾದಂಥ ವಿಶಿಷ್ಟ ಮತ್ತು ಗುಣಗಳಿರ್ತಕ್ಕಂಥ ಒಂದು ಟೊಮೆಟೊನ ಈ ಕೋಲಾರ ವಿಶೇಷ ಕೋಲಾರ ಭಾಗದಲ್ಲಿ ಅನೇಕ ವಿಭಿನ್ನ ಮತ್ತು ವಿಶಿಷ್ಟ ಶೈಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಮುಚ್ಚಿನ ಇರ್ತಕ್ಕಂಥ ಒಂದು ಜನಾಂಗ ಮತ್ತು ಆ ರೀತಿಯಾದಂಥ ವ್ಯಕ್ತಿತ್ವ ಇರ್ತಕ್ಕಂಥ ಒಂದು ಪ್ರದೇಶ ಏನಾಗಿದೆ ಅದರಲ್ಲಿ ಟೊಮೆಟೊ ಅತ್ಯಂತ ಒಂದು ಸಾಧನೆ ಮಾಡಿರೋದ್ರಿಂದ ಏಷ್ಯಾದಲ್ಲೇ ಒಂದು ದೊಡ್ಡ ಮಾರ್ಕೆಟ್ ಅನಿಸಿದೆ. ಆ ಒಂದು ಉತ್ಪನ್ನ ನಮ್ಮ ಕರ್ನಾಟಕ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಗುರುತು ಮಾಡಿ ಇನ್ನು ಕೋಲಾರ ಭಾಗಕ್ಕೆ ಒಂದು ಟೊಮೆಟೊ ಒಂದು ಗುರುತು ಮಾಡಿದೆ. ಇದೇ ಸಂದರ್ಭಕ್ಕೆ ಆ ಒಂದು ಹತ್ತಿರದಲ್ಲೇ ನೀವು ಕೂಡ ಒಂದು ಸಿನಿಮಾ ತೆಗೆದಂಥ ಒಂದು ಭಾಳ ಸಂತೋಷ. ಅನೇಕ ಗೌರವದ ಜೊತೆಗೆ ಅದು ಶಾಂತಿಯುತವಾದಂಥ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಇಲ್ಲಿ ಕತೆ ಮತ್ತು ಅದರ ರೂಪುರೇಷ ಮತ್ತು ಅದರ ಸನ್ನಿವೇಶಗಳು ಹೇಗಿದೆ ನನಗೆ ಗೊತ್ತೇ
ಆದರೆ ಆ ಕಲರ್ ಆಫ್ ಟೊಮೆಟೊ ಅದು ನೈಸರ್ಗಿಕವಾಗಿ ಇರ್ತಕ್ಕಂಥ ಟೊಮೆಟೊನ ಹಣ್ಣನ್ನು ಆ ಕಲರ್ನ ನೀವು ಆ ಒಂದು ಈ ಕಥೆಗೆ ಯಾವ ರೀತಿ ಬಳಸ್ಕೊಳ್ತೀರೋ ಅದನ್ನು ಆ ರೀತಿ ಬಳಸ್ಕೊಂಡು ಅದನ್ನು ಒಂದು ಅತ್ಯುನ್ನತ ಒಂದು ಚಿತ್ರ ಅತ್ಯುನ್ನತವಾದ ಮನೋರಂಜನೆ ಆಗಿರ್ಬೋದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಉದ್ದೇಶ ಒಳಗೊಂಡಿತ್ತು ಒಂದು ಉತ್ತಮ ಸಿನಿಮಾ ನಿರ್ಮಾಣ ಆಗಿದೆ ಆದರೆ ಕೋಲಾರಕ್ಕೆ ಅಲ್ಲಿ ಒಂದು ಕೊಟ್ಟಂಥ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಆ ನಿಟ್ಟಿನಲ್ಲಿ ಇವತ್ತಿನ ಟೊಮೆಟೊನ ಬಿಂಬಿಸ್ತಾ ಇದ್ದೀರಿ ಬರೀ ಕೋಲಾರ ಸೀಮಿತ ಆಗಿತ್ತು ಒಂದು ಸಿನಿಮಾ ರಂಗಕ್ಕೂ ತೊಗೊಂಡೋಗ್ತಾ ಇದ್ದೀರಿ ಅಂತ ದಿಗ್ಗಜ ಕಲಾವಿದರ ಮಧ್ಯೆ ಅವ್ರಿಗೆ ಅದನ್ನು ಅನಾವರಣ ಮಾಡಿರೋದು ಭಾಳ ಸಂತೋಷದ ವಿಷಯ ಹೀಗೆ ಮುಂದರಲಿ ನಿಮ್ಮ ಪ್ರಯಾಣ ಭಾಳ ಸುಖಕರವಾಗಿ ಸ್ಟ್ಯಾಂಡ್ 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 ಸಿನಿಮಾ ಪೋಸ್ಟರ್ ಸ್ಟ್ಯಾಂಡ್.